ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊತೀನಿ. ಬರ್ರಿ, ಏನು ವಿಶೇಷತೆ ಐತಿ ಅಂತ ನೋಡೋಣ. ಬ್ರೇಕ್ ಇದ್ದ ತಕ್ಷಣ ರೊಟ್ಟಿ ಸ್ಟಾರ್ಟ್ ಆಯ್ತು. ಇದು ರಾತ್ರಿ ಅನ್ನ ರೀ, ಚಿತ್ರಾನ್ನ ಆಯಿತು, ಉಳಿದಂಥ ಅನ್ನ. ನಮ್ಮ ಕಡೆ ಹೆಸರು ಕಳೆದವರು, ಇವನು ಪಲ್ಯ ಮಾಡ್ಬಿಡ್ರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ನಮ್ಮ ನೆಸರಿನ ಬಂದ್ರಿ, ನೆಸರಿನ ಬಂದು ಸಿಗೋದೊಂದು ಗಪ್ಪನ್ನು ಹಿಡ್ಕೊಂಡು ಹೊಟ್ಟಿರು ನಾವೀಗ ಆಕಿಗೆ. ಹಾಂ, ಮದ್ವೆದು ಮದ. ಹಾಂ, ಸೇಮ್ ಅದಾವಲ್ಲ, ನಂದು ನೀಲಿ ಐತಿ. ಮತ್ತೆ ನೀನ ತಗೊಂಡೆ ಅಲ್ಲಿ ನೀಲಿ, ಅದಕ್ಕ ತಗೊಂಡೆ ನಾನು ನೀಲಿ. ನೀರ್ಲಿ ಮಸ್ತ್ ಕಾಣಿಸುತ್ತೆ ನಿಮಗಲ್ಲ, ವೈಟ್ ಅದಿರಲ್ಲ. ಕಟಿಂಗ್ ನೋಡ್ರಿ, ಎಷ್ಟು ಚೆನ್ನಾಗೈತಿ ಅಂತಂದ್ರಿ. ಕಟಿಂಗ್ ಮಾಡೋ ತೋರಿಸ್ರಿ ನೀವು. ಹ್ಮ್, ತೋರ್ಸಾಕತ್ತಿ ನೋಡೋದಕ್ಕ. ಅದ್ರ ಹೇಳೋದಂತ ತೋರಿಸ್ರಿ ಅಂತಾರ ನೋಡ್. ಮತ್ ಕಮೆಂಟ್ ಅವರು ಹೇಳೋದಂತ ಹೇಳೋದಂತ. ಯಾವಾಗ ಆರಾಮಿದ್ದ ಒಂದಿನ ಕ್ರಾಸ್ ಬೆಲ್ಟ್. ಹ್ಮ್, ಕ್ರಾಸ್ ಬೆಲ್ಟ್ ಮೂರುವರಿ ಎರಡುವರಿ. ಹ್ಮ್, ಇಲ್ಲಿ ಮೂರುವರಿ, ಇಲ್ಲಿ ಎರಡುವರಿ, ಇಲ್ಲಿ ಎರಡುವರಿ. ಹ್ಮ್, ಇದೆಷ್ಟೈತ್ರಿ? ಎಷ್ಟ್ ಕತೆ ಆಗೋಣ? ಹೊಡ್ಕೊಂಡ್ಬಿಡ್ತೀನಿ. ಹಿಂದಿಂದ ಹತ್ತು ಮುಕ್ಕಾಲ್ದು ಈ ಹಿಂದಕ್ಕೆ ಪ್ಲಸ್ ನೈಕರ್ನ, ಪಿಚ್ಚಕ ಪ್ಲಸ್ ನೈಕರ್ನ, ಪ್ಲಸ್ 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 ನೈಕರ್ನಾಕ. ಹೌದಾ? ಹ್ಮ್, ನನ್ನ ಫೋನ್ ಮನೆಯಾಗ ಬಿಟ್ಟವನೇ ನೋಡ. ಇದು ಹಿಂದಿನ ಪ್ಲಸ್ ಮಾಡುವಂಗಿಲ್ರಿ, ಮುಂದಿನ ಪ್ಲಸ್ ಒನ್ ಮಾಡಿರ್ತೇವಲ್ಲ, ಹಿಂದಿಂದ ಅಷ್ಟೇ ಅದ. ಇದು ರೆಡಿ ಆಯ್ತು, ಇದನ್ನ ತಗೊಂಡ್ಬಿಡ್ಬೇಕು. ಒಂಬತ್ತು ಮತ್ತೆ ಮುಂದೆ ಹೊಲಿಗೆ ಮಾರ್ಜಿನ್ಗೆ ಇಲ್ಲ, ಅಷ್ಟೇ ಒಂಬತ್ತು ಮುಕ್ಕಾಲ ತಗೊಂಡ್ಬಿಡ್ಬೇಕು. ಹೌದಾ? ಆಮೇಲೆ ಇಲ್ಲಿ ಒಂಬತ್ತುವರೆ. ನೋಡಿ ನೋಡಿ, ಕರೆಕ್ಟ್ ನಿಮ್ಗೆ ಇದು ಕರೆಕ್ಟ್ ಆಗುತ್ತೆ ಅಂದ್ರೆ ಇದು ಇದ್ರ ಪ್ರಕಾರ ಇರ್ತೇನೆ ನಾನು. ಸಣ್ಣಪ್ಪ ಕಾಲ್ತಿ ಹತ್ತು ಮುಕ್ಕಾಲು ಸಣ್ಣದ. ಹ್ಮ್, ಹಿಂದೆ ಕರೆಕ್ಟ್ ಕುಂತಾವ ಇವು. ನಾನು ಇದು ಹೆಂಗೈತೆ ಹಂಗ ಇಡತ್ತ ನೋಡ. ಹ್ಮ್, ಹಂಗ ಇಡ. ತೋಳಿಗ ಹಾಕೈತಲ್ಲ ಈ ಕಡೆಗೆ ಅರಿ ಬಿದ್ದ. ನಾನು ಸ್ವಲ್ಪ ಉದ್ದಿ ಹಾಕೋಲ್ಲ ತೋಳು. ಅಲ್ಲಾಗ ಹತ್ತುವರಿ ಏನ ಬಾಡಿದ ಇದನ್ನ ಇಡಾಕೈತಿ ಅಲ್ಲ ಅಳತಿ. ಸಾಕು, ಮಸ್ತ್ ಆತ್ ನೋಡಿ. ಹೆಸರಿನ ಕಟಿಂಗ್ ಕಟಿಂಗ್ ಅಲ್ಲ, ಇನ್ನು ಡೈಗ್ರಾಮ್ ಬಾರಿ ಆತ್ ಈಕಿ. ಅರ್ಧ ತಗೊಂತಾಳ ಅದನ್ನ ಮಡಿಚಿ, ಆ ಲೈನಿಂಗ್ ನೀ ಪೂರ ಹಾಕ್ಬಿಟ್ಟಿ ಅದನ್ನ ಮಡಿಚಿ ಹೋದಿಲ್ಲ, ಆಕೆ ಅರ್ಧ ತಗೊಂತ ಎಷ್ಟ್ ಬೇಕಾಗತ್ತ ಅಷ್ಟ ತಗೊಂಡಿರ್ತಾಳ. ಆಮೇಲೆ ಇದು ಪ್ಯಾಚ್ ಬರಲ್ಲ ಈಗ ಬರಲ್ಲ, ಈಗ ಅದ ಪ್ಯಾಚ್ ಈಗ ತೊಳಿ ಬಂದ್ಬಿಡತಿ. ಅದ ಹೆಂಗ್ ಪ್ಯಾಚ್ ಬರುತ್ತೆ, ಪ್ಯಾಚ ಬರಲ್ಲ ಈಗ ಅದಕ್ಕೆ. ಇದು ಆಪ್ ತೋಳಿಂದ ಅದ ಎಂಟು ಅದಕ್ಕೆ. ಇದು ತೋಳಿಂದ ನೋಡ್ರಿ ನಂದು ಅಳತಿ. ಎಷ್ಟು ಬೇಕಾಗದ ಅಷ್ಟು ಬರೋಕೋ ಆರಿಪ ನೀನು, ಆಕೆ ಆಪ್ ಐಟಲ್ಲ ಅಷ್ಟು ನೋಡಿ ಬರ್ಕ ನೀನು. ಏನ್ ಹೌದಾ ಇದು ಅಳತಿ ಅನ್ವ ನಮ್ಮ ಆರಿಪ ಅಂದ. ಒಂಬತ್ತು ಬಾರ್ಮೆ ಸನಾನು ಬ್ಲೌಸ್ ನನಗೆ ಸ್ವಲ್ಪ ನಿಳಿಯಂಗಿಲ್ಲ ಏನಿಲ್ಲ, ಮನೆ ಹೊಲ್ದಂಕರ ಹಂಗ ಫಿಟ್ಟಿಂಗ್ ಆದಂಗ ಐತಿ ನೋಡ್, ಮೈಯಾಗ ಇಟ್ಟು ಹೊಲ್ದಂಗ ಐತಿ ನನ್ನ ಹೆಸರನ್ನ. ಮಸ್ತ್ ಆಗೈತಿ, ನಮ್ ಟೇಲರ್ ಬೆಸ್ಟ್ ಅದ. ಹೌದು, ನಮ್ ಕಲಸ್ತಂತ ಟೇಲರ್. ಹ್ಮ್, ಹೋಗಕೈತಿವ ಕುಂದ್ರ ಊಟ ಮಾಡ್ಕೊಂಡು ಹೋಗಂತಿ.
ನೆಕ್ಸ್ಟ್ ಟೈಮ್ ನಾವ ಬರಕತ್ತೀವ ಈಗ ಅಲ್ಲಿಗೆ, ನೀ ನೆಕ್ಸ್ಟ್ ಟೈಮ್ ಬರ್ತೀನಿ. ಇವತ್ತ ಕರ್ಕೊಂಡು ಹೋಗಿ ನನ್ನ ತಡಪ್ಪ, ನಾನು ಬೇಡ ಅನ್ನಕತ್ತೀನಿ ಈಗ ಇವತ್ತು. ಹ್ಮ್, ಹೊಲಿಬೇಕ ನೀ, ಕಟ್ ಮಾಡಿದ್ ಹೊಲಿಯೋಲಕ್ಕ ಇವತ್ತು. ಅದನ್ನ ಇದನ್ನ ಅಲ್ಲೇ ಕೊಟ್ಟು ಕಳಿಸ್ಲಿ, ಅದನ್ನ ಕೊಟ್ಟು ಕಳಿಸ್ತ. ಹ್ಮ್, ಆಯ್ತು ಆಯ್ತು. ಹ್ಮ್, ಹೋಯ್ ಬಾ. ಇವಾಗ ನೋಡ್ರಿಪ್ಪ, ನಾವು ನಾಷ್ಟ ಮಾಡಿದ್ರಿ, ನಾಷ್ಟ ಏನ್ ಮಾಡ್ಬೇಕಂತ ಅನ್ಕೊಂಡ್ ಅಂದ್ರ ಅನ್ನದ ಒಗ್ಗರಣೆ ಹಾಕಿದ್ರಿ, ಮತ್ತೆ ನಮ್ಮ ಮನೆಯವರು ಇಡ್ಲಿನ ದೋಸೆ ತಗೊಂಬಂದ್ರಿ. ಒಂದು ದೋಸೆ ಒಳಗ ಅವ್ರದ್ದು ಅದಿನ ಹಾಕಿನ ಅರ್ಧರ್ಧ ತಿಂದ್ರು. ನಾವು ಎರಡು ಇಡ್ಲಿ ಒಳಗೆ ನಾನೊಂದು ಬಾಬರ್ ಅಂತ ತಿಂದ್ವಿ, ಅಷ್ಟು ರಗಡ ಆಗಿಬಿಡ್ತ್ರಿ. ಇಡ್ಲಿ ದೊಡ್ಡ ದೊಡ್ಡ ಇದ್ರಪ್ಪ, ದೋಸೆನ ಭಾಳ ದೊಡ್ಡದಿತ್ತು. ಅಷ್ಟೇ ರಗಡ ಆಯ್ತು ನಮ್ಗೆ. ಇವಾಗ ಅಡಿಗೆನ ಎಲ್ಲ ಮಾಡಿವಿ. ನಮ್ಮ ಹೆಸರಿನ ಬ್ಲೌಸ್ ಕಟ್ ಮಾಡ್ಕೊಟ್ಟಲ್ರಿ. ಅರಿಪ ಹೊಲಿತಿ ಅಮ್ಮ ಅದನ್ನ? ಏನು ಹೊಲಿ ನಾನು? ಆಮೇಲೆ ಯಾವಾಗ ಹೊಲಿತಿ? ಹೊಲ್ದು ಬಿಡು, ಬರಬರ ಅಮ್ಮ. ಪಟ್ ಪಟ್ಟ ಐದು ಫ್ಯಾನ್ ತೊಗೊಂಬಂದು ಹಚ್ಚೋಗಿಲ್ಲಿ, ಹದಿನಾರು ಹಚ್ಕೊಂಡಿಲ್ಲ ಈಗ ಅಲ್ಲಿ ತೊಗೊಂಬಂದು ಹಚ್ಬಿಡು. ಹ್ಞೂ, ಸ್ವಚ್ಛ ಮಾಡ್ತೀನಿ ತಗೋ ನಾನು. ನಾಷ್ಟ ಮಾಡಿದ್ಮೇಲೆ ಚಾ ಬೇಕನ್ಸಂಗಿಲ್ಲ ಈಗ ಜಳದಾಗ, ಅಷ್ಟು ಬಿಸಿಲು. ಅದು ಜಳನ ಇವ ಆಮೇಲೆ ಕುಡಿದ್ವಿ ಅಂತ ಹೇಳಿದ್ರೆ ಅದು ಜಳನ ಆಗುತ್ತ. ಆಸಿಪ್ಪ ಏನು ಮಾಡ್ಕೊಂಡಿಪ್ಪ ನೀನು? ಅತ್ತತ್ತಿ ಆಮ್ಲೆಟ್ ಹಾಕೊಂಡೇನ? ಹಾಂ, ಎಣ್ಣೆ ಓದಿದ್ದಿ? ಹಾಂ, ಏನು ಮಾಡ್ಕೊಂಡೆ ರೀಪ್ಪ ಅವನು ಎಣ್ಣೆ ಓದು ಓದಿದ್ದ ಕ್ಯಾನ ಅದಿಲ್ಲ ನೋಡಿ, ಮತ್ತೆ ಓದಿಲ್ಲ ಅಂತ ನನಗ. ಹಾಕೊಡಾರಿಪ್ಪ ಸ್ವಲ್ಪ ಅವಂಗ ಅನ್ನ ಒಗ್ಗರಣೆ ಹಾಕಿತ್ರಿ. ಅನ್ನ ಒಗ್ಗರಣೆ ಅಂದ್ರೆ ಭಾಳ ಜೀವ್ರಿ ಅವಂಗ. ಅದ್ರಾಗ ಒಂದೆರಡು ಶೇಂಗಾ ಹಾಕ್ಬೇಕ್ರಿ, ಶೇಂಗಾ ಬೀಜ ಹಾಕಿ ಮಾಡಿದ್ರೆ ಭಾಳ ಇಷ್ಟ ಅವಂಗ. ಆರಿಪ್ಪ ಸೀಕಡಿ ಮಾಡಕ್ ಹಣ್ಣು ಅಂತ ಹೇಳಿದ್ರೆ ಹಣ್ಣು ಅಂತ ತಗೊಂಬಂದ ನೋಡಮ್ಮ ಅವನ್ನ. ಮತ್ತೆ ರೆಸಿಪಿ ಅದ ನೋಡಿ ಮಮ್ಮಿ ಬಹಳ. ಅದ್ರೊಳಗೆ ಮಾಡವ? ಹ್ಮ್, ಇದು ಮಾಡೋಣ, ಜ್ಯೂಸ್ ಮಾಡೋಣ. ಆಮ್ರೆಸ್ ಮಾಡ್ತಾರೆ ಇದ್ರೊಳಗೆ. ಹೌದಾ? ಮಾಡೋಣ ಹಂಗಾದ್ರ ಮಾಡಂತ. ಹಾ, ನೀ ಜಂಪಾರ ಅದ ಬಲ್ಲಿ ಈಗ ಮಾಡಂತ ಹೋಗಿ ಇಲ್ಸಂದ್ ಕೆಟ್ಟಕ್ಕ ಇವು. ಹಾ, ಹ್ಮ್, ಬಿಸಿಲಿಗೆ ಏಸದವು. ಎರಡು ಜನ ಅದವನ? ಎರಡು, ನಾಲ್ಕು, ಆರು, ಎಂಟು, ಹತ್ತು, ಹನ್ನೆರಡು, ಹದಿನಾಲ್ಕು, ಹದಿನೈದು, ಹದಿನಾರು, ಹದಿನೇಳು, ಹದಿನೆಂಟು, ಹತ್ತೊಂಬತ್ತು. ಒಂದಾಗಲ್ಲೇ ಹಬ್ಬ ಹೆಚ್ಚಿದ್ರ, ಒಂದು ನಿಯಾಜ್ ಅಮ್ಮದಾಗ, ಒಂದು ಸುಲ್ತಾನಗ. ಎಷ್ಟು ದಿಡ್ಡು ದಿಡ್ಡು ಜನ ಅದವನು? ಎಷ್ಟು ಅದವು? ಒಂದೂವರೆ ಡಜನ್? ಒಂದು ಇಪ್ಪತ್ತಿರ್ಬೋದು ಅನ್ನ. ಹೌದನ್ನ? ಆ ಬಾಕ್ಸಿಗೆ ಎಷ್ಟೈತೇನ ಹೆಂಗ ಹೇಳ್ಬೇಕು? ನೋಡಿದ್ರ ಹಣ್ಣು ಬಾಯಾಗ ರವ ರವ ಇಟ್ಟವು. ಚಲೋ ಇಲ್ಲಮ್ಮ. ಹ್ಮ್, ನೀ ಮನೆ ತಗೊಂಡದ್ದು ಹುಳಿ ಇದ್ವಾ, ಇವತ್ ತಗೊಂಬಂದಿದ್ದು ಬಾ ಎಲ್ಲ ಇದು ಒಂಥರ ಹಾಕೈತಿ, ತಿಂದ್ರ ಹಂಗ ಹಾಕತ್ತ. ಏನೈತೇನವ ಇವು ಕಲ್ಮಿ ಆಮೆ ಕಡೆ ಆಪಸ್ ಅಂತಾರಲ್ಲ ಅವ ಚಲೋಮ್ಮ. ದಾದಿ ಹೇಳಿಲ್ಲ. ಹ್ಮ್, ಇಲ್ಲಿ ನೋಡ್ರಿಪ್ಪ, ಇವಾಗ ನಾನು ಚುಮ್ಮರಿ ಮಾಡಕತ್ತೀರಿ. ಒಬ್ರು ಇದು ಊರ್ಲಿಂತ ಬರಾಕತ್ತಾರೆ, ಹಂಗಾಗಿ ಸ್ವಲ್ಪ ಚುಮ್ಮರಿ ಮಾಡ್ಕೊಟ್ಬಾರ್ದು ಅವ್ರಿಗೆ ಅಂತ ಅಂದ ಮಾಡಿಡಾಕತ್ತೀನಿ ನಾನು. ಆಮೇಲೆ ಕಡೆ ಇಲ್ಲಾರಿಪ್ಪ ಬ್ಲೌಸ್ ಹೊಲಿಯಕತ್ತ, ಉಲ್ಟಾ ಸೀದಾಗ ಗೊತ್ತಾಕತ್ತೆ ನೋಡಮ್ಮ ಅದು. ಇಲ್ಲಿ ನೋಡ್ರಿ, ಇವಾಗ ಇದು ಮಾದ್ಲಿದ್ದು ನಿನ್ನೆ ಗೋಧಿ ತೊಗೊಂಬಂದಿದ್ರಿ, ಕಡ್ಲಿ ಬೆಳೆ ತೊಗೊಂಬಂದಿ, ಮನೆಗಿನ ಅಕ್ಕಿ ಹಾಕಿ ಇವತ್ತು ಬೆಳಗ್ಗೆ ಹಾಕಿಸ್ಕೊಂಬಂದಿವ್ರಿ ಈಗ ಇದನ್ನ. ಯಾದಕ್ಕಪ್ಪ ಅಂತ ಹೇಳಿದ್ರೆ ಇದು ಇದ್ರಿ, ಇವು ಮದುವೆ ಐತಲ್ರಿ ನಮ್ಮ ಮನೆ ಒಳಗೆ, ಹಾಗಾಗಿ ಸ್ವಲ್ಪ ಮನೆ ದೇವ್ರಿಗೂ ನಾವು ಸ್ವೀಟ್ ಮಾಡಿ ಹೋದ್ಕಿ ಮಾಡಿಸೋದಿರ್ತೈತ್ರಿ. ಹಾಗಾಗಿ ಮಾದ್ಲಿ ರೀ, ಮಾದ್ಲಿದು ಸ್ವೀಟ್ ಮಾಡಿ ಮನೆ ಒಳಗೆ ಸ್ವಲ್ಪ ದೀಪ ಹಚ್ಚಿ, ತುಪ್ಪದ ದೀಪ ಹಚ್ಚಿ ನೆಕ್ಸ್ಟ್ ಅಲ್ಲಿ ಕಾರ್ಯಕ್ರಮ ಶುರು ಆಗ್ತಾವ್ರಿ. ಹಾಗಾಗಿ ಇಲ್ಲೇ ಇದನ್ನ ಮಾಡಬೇಕಾಗೈತ್ರಿ ನಾವು. ಇದು ಯಾವಾಗ ಮಾಡೋದಾಗುತ್ತೇನೋ ಹಿಟ್ಟಂತ ಹಾಕಿಸಿಟ್ಟಿನಿ ನಾನು. ಅಮ್ಮ ಯಾವಾಗ ಮಾಡಂತಂತಾರೆ ಅವತ್ತಿನ ದಿನ ಮಾಡಂದ್ರೆ ಮಾಡಲೇಬೇಕು ನಾವೀಗ, ನಾಳೆ ಅಥವಾ ನಾಡ್ದು ಮಾಡಿ ಮುಗಿಸ್ಬಿಡೋಕ್ರಿ. ಇದನ್ನ ಅಲ್ಲಿ ಹೋಗೋದೈತಲ್ರಿ, ಇನ್ಮ್ಯಾಗ ನಾವು ಅಲ್ಲಿವು ಎಲ್ಲ ಇನ್ನು ಒಂದೊಂದು ಸ್ಟಾರ್ಟ್ ಹಾಕವ್ ನಮ್ಗೆ, ಇನ್ನೂ ದೂರ ಇತ್ತು ಅಂತೇಳಿ ನಾವು ಸುಮ್ಮನೆ ಕುತ್ಕೊಂಡಿದ್ವಿ ರೀ. ಇದನ್ನ ಮಾಡ್ದೋ ಹೊರತು ಅಲ್ಲಿ ಏನು ಮಾಡೋಕೆ ಬರೋಂಗಿಲ್ಲ ರೀ ಈಗ. ಹಾಗಾಗಿ ಇದನ್ನ ಮೊದಲು ಮಾಡಿ ಮುಗಿಸ್ಬಿಡ್ತೀವಿ ರೀ. ಇದು ನೋಡ್ತೀನಿ ರೀ, ನಾಳೆ ಆಯಿತು ನಾಳೆ ಮಾಡ್ತೀನಿ ರೀ, ನಾಳೆ ಆಗಲಂದ್ರೆ ನಾಳೆದಾದ್ರೂ ಮಾಡಿ ಮುಗಿಸ್ಬಿಡ್ತೀನಿ ರೀ ಪಟಪಟ. ಮತ್ತು ಅಮ್ಮನ ಆರಿಫನು ಆಸ್ಪತ್ರೆಗೆ ಹೋಗ್ಯಾರಿ. ಅಮ್ಮ ಇನ್ನೂ ಹೊಟ್ಟೆ ನೋವು ಕಡಿಮೆ ಆಗಿಲ್ಲ ರೀ, ಆರಿಫನ್ ಕರ್ಕೊಂಡು ಹೋದ್ರಿ. ಇಲ್ಲೇ ತಾಜ್ ನಗರ್ ಹೋಗ್ಯಾರಿ, ತಾಜ್ ನಗರದ ಆಸ್ಪತ್ರೆ ಇತ್ತಲ್ರಿ ಅಲ್ಲಿ ಹೋಗ್ಯಾರಿ. ಇವಾಗ ಅಮ್ಮ ಬರಲ್ಲಿ ಮಟ ಅಂತ ಹೇಳಿದ್ರೆ ಮೊಸರು ಐತ್ರಿ. ಇದನ್ನೇನು ಮಾಡ್ತೀನಿಪ್ಪ ಅಂದ್ರೆ ಮಜ್ಜಿಗೆ ಮಾಡ್ಬಿಡ್ತೀನಿ ರೀ. ಸ್ವಲ್ಪ ಹಿಂಗೆ ಹಾಕ್ಬೇಕಂತ್ರಿ, ಆಮೇಲೆ ಕಡೆ ಇದನ್ನು ಏನದು ಉಪ್ಪು ಹಾಕಿ ಮಜ್ಜಿಗೆ ಮಾಡಿರಿ ಅಂದರೆ ಎಲ್ಲ ಚಲೋ ಆಗುತ್ತೆ ಅಂತಂದು ಹೇಳ್ತೀರಲ್ರಿ ನೀವು, ಕಮೆಂಟ್ ಮಾಡ್ದಾಗ ಹೇಳ್ತೀರಿ, ಆಮೇಲೆ ಕಡೆ ಫೋನ್ ಮಾಡಿದವ್ರು ಹೇಳಿರ್ತೀರಿ ಈ ಥರ ಮಾಡಿರಿ ಅಂತಂದ. ಹಾಗಾಗಿ ಸ್ವಲ್ಪ ಹಿಂಗೆ ಆಮೇಲೆ ಕಡೆ ಉಪ್ಪು ಹಾಕಿ ಮಜ್ಜಿಗೆ ಮಾಡಿ ಇಟ್ಬಿಡ್ತೀನಿ ರೀ. ಇದನ್ನು ಎಲ್ಲರಿಗೂ ಒಂದೊಂದು ಗ್ಲಾಸ್ ಕುಡಿಯಕ್ಕೆ ಹಾಕೋರಿ ಮಧ್ಯಾಹ್ನ. ಈಗಿಲ್ಲಿ ಉಪ್ಪು ಹಾಕಿನ್ರಿ, ಆಮೇಲೆ ಕಡೆ ಸ್ವಲ್ಪ ಹಿಂಗೆ ಹಾಕಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಟ್ಟಿತೀನಿ ರೀ. ಇದನ್ನು ಕಟ್ಟಿದ ಆಮೇಲೆ ಕಡೆ ನೀರು ಹಾಕ್ತೀನಿ ಜಾಸ್ತಿ. ನೋಡ್ರಿಪ್ಪ ನೋಡ್ರಿಲ್ಲಿ ಒಂದು ಗುಂಡಿ ಮಜ್ಜಿಗೆ ಆದ್ರೆ ಈಗ. ಮಜ್ಜಿಗೆ ಮಾಡಿಟ್ಟಿದ್ರೆ ಸ್ವಲ್ಪ ಹೊತ್ತು ಫ್ರಿಜ್ ನೋಡಿ ಇಟ್ಟಿದ್ರೆ ತಣ್ಣಗಾಗಲಿ ಅಂತಂದು
ಆಗೋಷ್ಟೊತ್ತಿಗೆ ನಮ್ಮ ಅತಿಥಿಗಳು ಬಂದ್ರು ಒಂದಿಬ್ರು, ಅವ್ರಿಗೆ ಇದನ್ನ ಹಾಕೊಂಡ್ರಿ ಮಜ್ಜಿಗೆ ರೀ, ಬಿಸಿಲ ಬಂದವ್ರಿ ಪಾಪ, ಆಗಲೇ ಬಂದು ಮಾಡಿ ಹಣ್ಣು ತಿಂದು ಹೋಗಿದ್ರಿ, ಈಗ ಬಂದು ಮಜ್ಜಿ ಕುಡಿಲ್ರಿ, ಹೌದಿಲ್ಲ ಸುಲ್ತಾನ? ಹ್ಮ್ ತಗೋಪ, ಹೆಂಗ ನೇಜ್ ಮಜ್ಜಿಗೆ ಅಂಗಡಿ ಒಳಗೆ ತಗೋಕ ಹತ್ತು ರೂಪಾಯಿ ಒಂದ್ ಪ್ಯಾಕೆಟ್ ಅನ್ಸುಲ್ತಾನ? ಅಂಗಡಿ ಒಳಗೆ 12 ರೂಪಾಯಿನ? ಈಗ ಎಷ್ಟು ಪ್ಯಾಕೆಟ್ ಹಾಕವು? ಎರಡು ಪ್ಯಾಕೆಟ್ ಹಾಕೋನ? ಕೊಡಂಗಿಲ್ಲ ಅಂದೆ, ನಿಯಾಜ್ ನಿನ್ನ ಕೇಳಂಗಿಲ್ಲಪ್ಪ, ನಾವು ಕೇಳಿದ್ರೆ ಸುಲ್ತಾನಾಗ ಕೇಳ್ಬೋದು. ಸುಲ್ತಾನ ರೊಕ್ಕ ತೆಗಿತೇನ? ಏನು ಐಸ್ ಕ್ರೀಮ್ಸ್ ತರಿಸ್ತೀವ ಅದನ್ನ ಇತ್ತು ಯಾಕತ್ತಿದ್ದೇನ್ ರೀ? ಐತೇನ ಮಮ್ಮಿ ಒಂತ? ಹ್ಮ್ ಏನ್ ಮಾಡಿದ್ರಮ್ಮ? ಹೌದನ, ಬೆಳಗ್ಗೆದ್ದ ಬಿಸಿಲು ಜಾಸ್ತಿ ಇತ್ತು, ಶೆಕೆನೂ ಜಾಸ್ತಿ ಇತ್ತು, ಮಳೆ ಬರಾಕತ್ರಿ ಪಾ, ಸ್ವಲ್ಪ ತಂಡ ತಂಡ ಆಗತ್ರಿ ಹವಾ. ಹರಿಪ ಹೋಗಿ ಬಂದ್ರಿ ಆಸ್ಪತ್ರೆಗೆ? ಏನಂದ್ರ ಎರಡು ಇಂಜೆಕ್ಷನ್ ಮಾಡಿದ್ರ ಮತ್ತೆ? ಅಯ್ಯೋ, ಮಳೆ ತೋರಿಸ್ಕೊಂಡ ಬಂದಾರಿ ಅವರು. ನೀನು ಬಿಚ್ಚಬೇಕಾಯ್ತು ಬಟ್ಟೆ, ನಾನು ಅದನ್ನು ಬಿಚ್ಚಿದ್ರು ನೋಡು, ಇಲ್ಲ ಅಲ್ಲೇ ಸ್ವಲ್ಪ ಹೊತ್ತು ನಿಂದಿರ್ಬೇಕಿಲ್ಲ ಅಂತ. ಇದು ಊಟಕ್ಕೆ ರೀ, ಊಟಕ್ಕೆ ರೆಡಿ ಮಾಡ್ಯಾರ ಅವ್ರ ದಾದಿಗೆ, ತಾನು ಹಾಕೊಳಕತ್ತಾಳ್ರಿ. ಒಂದು ಸ್ವಲ್ಪ ಬೇಳೆ ಸಾರನ್ನ ಹಾಕೊಂಬಾರ ಮತ್ತೆ ಅದಿ ಮಗ. ನೋಡ್ರಿ ಪ ಯಾ ನಮ್ಮನಿ ನೀರು ಹೊಂಟ ಅಂತ, ಒಂದು ಮಳೆ ಫುಲ್ಲು ಜೋರಿ, ಕೊಪ್ಪಿರಿಪ್ಪ ನಮ್ಮನಿ ಒಳಗೆ ಮಳೆ ಬಿತ್ತಲಾಗಿಂತ ಮಾಡಿದ್ರ ಅದು ಮಳೆ ಬೀಳ್ತಾವನ ಮಾವ. ಹ್ಮ್ ಎರಡು ತಾಸು ಆದ್ರೆ ಮಳೆ ನಿಲ್ಲೋದು, ಕಾಪಿ ಬಂದ್ರಿ ಮತ್ತೆ ಹೆದ್ರಿಕ್ ಬಂತ್ರಿಪ್ಪ ನಮಗೆ. ಮಳೆ ಬಂತು ಅಂತೇಳಿ ನಮ್ಮ ಕಡೆ ಅಂತೂ ಕರೆಂಟ್ ಆಲ್ರೆಡಿ ತೆಗೆದ ಬಿಟ್ಟಿರ್ತಾರೆ, ಈಗ ಹೋಗಿ ಎಷ್ಟೊತ್ತಾಗೈತ್ರಿ, ಯಾವಾಗ ಮಳೆ ಬರಾಕತ್ತ ಅವಾಗನ ಹೋಗ್ಬಿಟ್ಟವು, ಇನ್ನೂ ಮಠ ಬಂದಿಲ್ಲ. ಸ್ವಲ್ಪ ಸಾರದ ಐತ್ರಿ, ಪಲ್ಯ ಐತಿ, ಹಂಗಾಗಿ ಒಂದಿಷ್ಟು ಅನ್ನ ಒಂದಿಟ್ಟು ಮಾಡಿ ಇಟ್ಬಿಡುವ ಅಂತ ಹೇಳಿದ್ರೆ ಈಗ ಮಾಡಾಕತ್ತಾಳ್ರಿ. ಮೊಸರದ ಹಾಲು ಐತಿ ಅಮ್ಮಗದ, ಅದನ್ನ ಹಾಕೊಡೋಣ ನಾವು, ಅದನ್ನ ಉಣ್ಣ ಅಂತ ಹೇಳಿನ್ರಿ. ಈಗ ರೊಟ್ಟಿ ಪಟ್ಟಿ ಏನು ಮಾಡಂಗಿಲ್ರಿಪ್ಪ, ಕರೆಂಟ್ ಇಲ್ಲ ಏನಿಲ್ಲರಿ. ತನ್ನ ಕರೆಂಟ್ರ ತರಬೇಕಾಯ್ತಿಲ್ಲ ಇಪ್ಪ, ನಮ್ಮ ಮನೆ ಕಡೆ ಒಂದಿಟ್ಟು ಕರೆಂಟ್ರ ತರಬೇಕಿಲ್ಲ ಒಂದಿಟ್ಟು. ಒಂದು ಪಾವು ಕಿಲೋ ಐತದ. ಹ್ಞೂ ನಿಮ್ಮ ಮನೆಗೆ ಎಷ್ಟು ಬಂದೇನ? ಇದು ಟಬ್ ಅಂತ ತೋಡಲ್ಲೆ. ಏನ್ರಿ ಪಿಶು ಟಬ್ ಈಗ ಕರ್ಕೊಂಡು ಹೋಯ್ತಾರ ಮಾಮು ನಿನಗ? ಅಯ್ಯೋ ಹೌದ್ರಿ, ನಿಲ್ಲ ಬಲ್ತ್ರಿಪ್ಪ ಇದು ಮಳಿ ಮತ್ತೆ ಬರಾಕತ್ತೈತ್ರಿ. ಹೌದ್ರಿ ಏ ಇದು ಚಲೋ ಐತಿ ಬಿಡ್ರಿಪ್ಪ, ಇದ ಚಲೋ ಐತಿ, ಜಳಾನ ಇನ್ನ ಇದು ಹಾಕಿದ್ದಿಲ್ರಿ. ಬಿಸ್ಕಿಟ್ ಅದಾವ ಸುಲ್ತಾನ? ಬನ್ ಬನ್ ಅದ ನೋಡ್ ಬನ್ನ, ಬನ್ ಒಳಗ ಇದ್ರಬೇಕು ನೋಡ್ ಬಿಸ್ಕಿಟ್. ಐತ್ ಹೋಗಲ್ಲ ಅಪ್ಪ ಹೇಳ ಆರಿಪ್ಪ, ಅಪ್ಪಾಗ ಹೇಳಿದೆ ಆರಿಪ್ಪಾಗ ಹೇಳಿಲ್ಲ ಅಂತ ಮಾರಿಪ್ಪಾಗ್ರಿ. ಹ್ಮ್ ಹೇಳಿದ ಕೊಟ್ಟ ಕಾಸಾಡು ಒಂದಕ್ಕಿ. ಹ್ಮ್ ಇಲ್ಲಿ ನೋಡ್ರಿ ಕರೆಂಟ್ ಅಂತೂ ಬರ್ಲಿಲ್ಲ ರೀ, ಮೊಬೈಲ್ ಟಾರ್ಚ್ ಹಚ್ಚಿ ಊಟ ಮಾಡಿದ್ರ ಅಮ್ಮ ರೀ. ಆಮೇಲೆ ನಮ್ಮ ನೀರು ಹಾಕಿಟ್ಟೈತ್ರಿ. ಗುಳಿಗೆ ತಗೊಂಡ್ರಿ ಅಮ್ಮ ನೀವು? ತಗೊಂಡ್ ಮಕ್ಕೊಂಡ್ರೆ ಊಟ ಮಾಡಿ ಮಕ್ಕೊಂಡ್ರಿ ಆರಿಪ್ಪ ಅಮ್ಮ ಮಕ್ಕೊಂಡ್ರು ಆರಿಪ್ಪ ಊಟ ಮಾಡಿಲ್ರಿ. ಯಾವ ಅಂತ ಅವನಲ್ಲಕ್ರಿ ಅದಕ್ಕೆ ನಿದ್ದೆ ಹತ್ತೇನ್ರಿ, ಒಂದು ನಿದ್ದೆ ಮಾಡಿ ಹೇಳ್ದಾನ್ರಿ ಈಗ. ಅಯ್ಯ ಹಚ್ಚರದ ಆಡ್ರಿ ಹಚ್ಚರದ ಏನಮ್ಮ ಊಟ ಮಾಡಿ ಆರಿಪ್ಪ ನಿದ್ದೆ ಹತ್ತೈತಿ? ಹ್ಞೂ ಚಲೋ ಆಯ್ತು ಬಿಡು, ಮಕ್ಕೊಂಬಿಡಂಗದ್ರ ಅಲ್ಲ ಊಟ ಮಾಡಕ್ಕದ ಮಜ್ಜಿಗೆ ಕುಡಿದು ಸಾಕಾತ ಸಾಕಾತ. ಹ್ಞೂ ಹೋಗ್ಲಿ ಬಿಡಂಗದ್ರ, ಮತ್ತೆ ಯಾಕೆ ಹೊಟ್ಟೆ ಹಾಕೊತಿದ್ವಿ, ಸ್ವಲ್ಪ ಹೊಟ್ಟೆ ಖಾಲಿ ಖಾಲಿ ಇರ್ಬೇಕು. ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಯಾರು ಹೊಸ್ತಾ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.